ಗಂಡಸು ಹೆಣ್ಣಿನಲ್ಲಿ ಬಯಸುವ ಗುಣಗಳೇನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಮಾಡ್ತೀನಿ. ಸಾಮಾನ್ಯ ಸಮಸ್ಯೆಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ, ವಾಟ್ ಈಸ್ ಯುವರ್ ಆಫ್ಟರ್ ಆಲ್ ಯುವರ್ ಅರ್ನಿಂಗ್ 30,000 rupees. ನಮಸ್ಕಾರ ಸ್ನೇಹಿತರೆ, ನಮ್ಮಲ್ಲಿ ಫ್ಯಾಮಿಲಿ ಕೌನ್ಸಿಲಿಂಗ್ ಬಂದಾಗ ಗಂಡಸು ಹೆಣ್ಣಿನಲ್ಲಿ ಬಯಸುವ ಗುಣಗಳೇನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಮಾಡ್ತೀನಿ. ಮನೆಯೆಲ್ಲ ಹೆಂಗಸರು ಪ್ರೀತಿಯನ್ನು ಹೆಂಗೆ ಬಯಸ್ತಾರೆ ಅನ್ನೋದ್ರ ಬಗ್ಗೆ, ಹೆಣ್ಮಗಳು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಯಾಕೆಂದರೆ ಇಲ್ಲಿ ಕೌನ್ಸಿಲಿಂಗ್ ಮಾಡಿದಾಗ ಸಾಮಾನ್ಯ ಸಮಸ್ಯೆಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಈ ಮಾತನ್ನು ಮುಂದುವರಿಸ್ತೇನೆ. ನನ್ನ ಹತ್ರ ಕೌನ್ಸಿಲಿಂಗ್ ಬಂದಿದ್ದರು ಒಬ್ಬ ಸಾಫ್ಟ್ವೇರ್ ಎಂಜಿನಿಯರ್ ಹೆಂಡತಿ, ಗಂಡ ಮೆಕ್ಯಾನಿಕಲ್ ಎಂಜಿನಿಯರ್. ಸೊ ಗಂಡ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾನೆ, ಹೆಂಡತಿ ಜೊತೆ ಮಾತಾಡ್ತಾ ಇಲ್ಲ. ಸೊ ಆಫೀಸಿಂದ ಎಲ್ಲ ಲೆಟರ್ಸ್ ಬಂದಿದೆ, ಕೆಲಸನ ಟರ್ಮಿನೇಟ್ ಮಾಡ್ತೀವಿ, ತೆಗೆದಾಕ್ತೀವಿ, ಅಷ್ಟು ಸಮಸ್ಯೆ ಆಗಿಬಿಟ್ಟಿದೆ. ಸೊ ಅವರು ನನ್ನ ಹತ್ರ ಬಂದರು, ಕೌನ್ಸಿಲಿಂಗ್ ಮಾಡ್ತಾ ಮಾಡ್ತಾ ಸಮಸ್ಯೆಯ ಮೂಲ ಗೊತ್ತಾಯಿತು. ಆ ಸಮಸ್ಯೆಗೆ ಕಾರಣ ಹೆಂಡತಿ, ಕೌನ್ಸಿಲಿಂಗ್ ಕರ್ಕೊಂಬಂದಿರೋದು ಕೂಡ ಹೆಂಡತಿನೇ. ಏನು ಗೊತ್ತಾ ಸಮಸ್ಯೆ? ಸಿಂಪಲ್. ಸೊ ಅವರು ಯೂಶ್ವಲಿ ಹಣ ಏನು ಮಾಡ್ತಾರೆ, ಸಂಬಳ ತಂದು ಇಟ್ಬಿಡ್ತಾ ಇರ್ತಾರೆ ಒಂದು ಕಡೆ, ಬೀರೂರಿನಲ್ಲಿ ಇಡ್ತಾರೆ, ಬೇಕಾದ ತಗೋತಾರೆ, ಆಮೇಲೆ ಎಷ್ಟು ಮಿಕ್ಕಿದೆಯೋ ಅದನ್ನು ಲೆಕ್ಕ ಹಾಕ್ಕೊಂಡು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾರೆ. ಇದು ಅವರ ಪ್ರಾಕ್ಟೀಸ್, ಅಷ್ಟೊಂದು ಆತ್ಮೀಯವಾದ ಸಂಬಂಧ ಅವ್ರದ್ದು. ಸೊ ಹೀಗೆ ಇರಬೇಕಾದ್ರೆ ಏನಾಯಿತು, ಒಂದ್ಸರಿ ಅರ್ಜೆಂಟ್ ಬೇಕಾಗಿರುತ್ತೆ ದುಡ್ಡು, ಗಂಡ ಏನು ಮಾಡ್ತಾನೆ, ಯಾರ ಫ್ರೆಂಡ್ಗೆ ಒಂದು 50,000 rupees ಕೊಡ್ತಾನೆ. ಹೆಂಡತಿ ಏನೋ ಚೆಕ್ ಮಾಡೋಕ್ಕೆ ಹೋಗ್ತಾಳೆ, ಯಾವುದೋ ವಿಚಾರಕ್ಕೆ ದುಡ್ಡು ಬೇಕಾಗಿ ನೋಡ್ತಾಳೆ, 50,000 ದುಡ್ಡು ಇರಲ್ಲ. ಗಂಡನ ಕೇಳ್ತಾಳೆ ಎಲ್ಲಿ ಹೋಯ್ತು ಅಂತ, ಈಗ ನನ್ನ ಫ್ರೆಂಡಿಗೆ ಅರ್ಜೆಂಟ್ ಬೇಕಾಗಿತ್ತು ಕೊಟ್ಟೆ ಅಂತ. ಆ ಹೇಳ್ತೇನೆ, ನನಗೆ ಹೇಳಿಲ್ಲ ನೀವು ಅಂತ. ಇಲ್ಲ, ಮುಂದಿನ ತಂದು ಕೊಡ್ತೀನಿ ಬಿಡು, ನಾನು ಮರ್ತುಬಿಟ್ಟೆ ಹಾಗೇನೆ ನೆಕ್ಸ್ಟ್ ಅಂತ ಹೇಳಿದ್ರು. ಇಲ್ಲಿ ಮಾತು ಮಾತಿಗೆ ಬೆಳೀತಾ, ನನಗೆ ಹೇಳ್ಕೊಡ್ಬೇಕಾಯ್ತು, ಯಾಕೆ ಕೊಟ್ಟಿಲ್ಲ, ಅಟ್ಲೀಸ್ಟ್ ತಿಳಿಸೋಕ್ಕಿಲ್ವ ನೀವು, ಅಷ್ಟು ಕನ್ಸರ್ನ್ ಬೇಡವ ನೀವು ಅಂತ ಮಾತು ಮಾತಿಗೆ ಬೆಳೆದು ಒಂದೇ ಒಂದು ಪದ ಉಪಯೋಗಿಸ್ತಾಳೆ ಅವಳು. ವಾಟ್ ಈಸ್ ಯುವರ್ ಆಫ್ಟರ್ ಆಲ್ ಯುವರ್ ಅರ್ನಿಂಗ್ 30,000 rupees? ಐ ಆಮ್ ಅರ್ನಿಂಗ್ 70,000 rupees ಅಂದ್ಲು. ಅಷ್ಟೇ ಅಂದ್ಲು, ಮರ್ತುಬಿಟ್ಲು. ಮರ್ತದ ಮಾಮೂಲಿ ಸಂಸಾರ ಸಾಕ್ತಾ ಇದೆ ಇವನಿಗೆ. ಅದೇ ಮನಸ್ಸಲ್ಲಿ ಕುಳಿತ್ಕೊಂಡು ಯೋಚನೆ ಮಾಡಿ 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 ಡಿಪ್ರೆಷನ್ಗೆ ಹೋಗ್ಬಿಟ್ಟ. ವಾಟ್ ಈಸ್ ಆಫ್ಟರ್ ಆಲ್ ಅಂದ್ಬಿಟ್ಲಲ್ಲ ನನ್ನ ಅಂತ ಅವನಿಗೆ ಈಗೋ ಅರ್ಟ್ ಆಗ್ಬಿಡ್ತು. ಜೊತೆಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ, ಆಫೀಸರ್ ಕೆಲಸ ಮಾಡೋದೆಲ್ಲ ಬಿಟ್ಟ, ಸರಿಯಾಗಿ ಮಾಡ್ತಿಲ್ಲ, ಅಲ್ಲಿ ಕೆಲಸ ತೆಗೆದಾಕ್ತೀನಿ ಅಂದ್ಬಿಟ್ಟು ಅವರಿಗೆ ಲೆಟ್ರೆಲ್ಲ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಸೀರಿಯಸ್ ಪ್ರಾಬ್ಲಮ್ ಅದೇ ನನ್ನ ಹತ್ರ ಬಂದದ್ದು. ಅದನ್ನು ಬಾಯಿ ಬಿಡ್ಸೋಕ್ಕೆ 2 ಸೆಷನ್ ಆಯಿತು. ನಂದ್ಬಿಟ್ಲು ಸಹ ನಾನು ಇವಳೇ ಎಷ್ಟು ಪ್ರೀತಿಸಿದ್ದೆ ಅಂದರೆ, ಇವಳೇ ನನ್ನ ಜೀವನ ಅಂದ್ಕೊಂಡಿದ್ದೆ, ಅಷ್ಟು ಪ್ರೀತಿಸ್ತಾ ಇದ್ದರೆ ನನ್ನನ್ನು ಕೇವಲ ಕಂಡುಬಿಟ್ಲು ಅಂತ ಕಲ್ಪನೆಯಲ್ಲಿ ಮುಳುಗೋಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾನೆ. ಅದನ್ನು ಹೆಂಡ್ತಿಗೆ ಹೇಳಿದಾಗ ಪಾಪ ಅವಳು ಒಳ್ಳೊಳ್ಳನೆ, ಆ ಕ್ಷಣದಲ್ಲಿ ಗೊತ್ತಾಗದೆ ಏನೋ ಸೀರಿಯಸ್ಸಾಗಿ ಅಂದ್ಬಿಟ್ಟಿದ್ದಾಳೆ ಅಷ್ಟೇ, ಅವನು ಮರ್ತುಬಿಟ್ಟಿದ್ದಾಳೆ. ಅವಳು ತುಂಬ ಹತ್ತುಕೊಂಡು ಅವನ ಕಾಲೆಲ್ಲ ಹಿಡ್ಕೊಂಡ್ಬಿಟ್ಲು, ಇಷ್ಟಕ್ಕೋಸ್ಕರ ನಿಮ್ಮ ಜೀವನ ಹಿಂಗೆ ಮಾಡ್ಕೋತಾ ಇದ್ದೀರಾ ಅಂತ. ಆಮೇಲೆ ಏನೋ ಕೆಲವು ಟೆಕ್ನಿಕ್ಸ್ ಇತ್ತು, ಸರಿ ಮಾಡಿ ಕಳಿಸಿದೆ. ಯಾಕೆಂದರೆ ಇಲ್ಲಿ ಗಂಡು ಯಾವ ರೀತಿ ಹೆಣ್ಣನ್ನು ಬಯಸ್ತಾನೆ ಅಂದರೆ, ಚಿನ್ನ ಬಯಸುವ ಹೆಣ್ಣನ್ನಲ್ಲ, ಚಿನ್ನದಂತಹ ಮನಸ್ಸಿರುವ ಹೆಣ್ಣನ್ನು ಬಯಸ್ತಾನೆ ಅವನು. ಈ ಚಿನ್ನ ಅಂದಾಗ ಒಂದು ಕೆಲವರ ಕಥೆಗಳು ಹೇಳ್ತೀನಿ ನೋಡಿ. ತುಂಬ ಮನೆಯಲ್ಲಿ ಸಂಸಾರಗಳಲ್ಲಿ ಸಮಸ್ಯೆ ಬರೋದೇ ಇದು. ಯಾರು ಚಿನ್ನದ ಹಿಂದೆ ಹೋಗ್ತಾರೋ ಅವರ ಮನಸ್ಸು ಇನ್ನೂ ಮೆಚುರಿಟಿ ಬಂದಿರಲ್ಲ. ಚಿನ್ನ ಓನ್ಲಿ ಫಾರ್ ದ ಇನ್ವೆಸ್ಟ್ಮೆಂಟ್. ಮನೆಯಲ್ಲಿ ಯಾವುದಾದ್ರು ಕಷ್ಟ ಸುಖಕ್ಕಾಗಲಿ ಅನ್ನೋ ಪರ್ಪಸ್ಗೋಸ್ಕರ ಇಟ್ಕೋಬೇಕು ಹೊರತು, ಆದರೆ ತುಂಬ ಜನ ಏನು ಮಾಡ್ತಾರೆ, ಹೆಣ್ಮಕ್ಳು ಚಿನ್ನದ ಹಿಂದೆ ಹೋಗ್ತಾರೆ. ಇದಕ್ಕೊಂದು ಸಣ್ಣದೊಂದು ಉದಾಹರಣೆ ಹೇಳ್ತೀನಿ. ಈಗ ನೀವು ಕಿರಣ್ ಬೇಡಿ ಅಂತ ಕೇಳಿದಿರಲ್ಲ, ನೀವು ಪೊಲೀಸ್ IPS ಆಫೀಸರ್ ಆಗಿದ್ರಲ್ಲ, ಅವರೊಂದು ಆರ್ಟಿಕಲ್ ಬಂದಿತ್ತು, ಅವ್ರ ಹತ್ರ ಇರೋ ಚಿನ್ನ ಎಷ್ಟು ಗೊತ್ತಾ, ಬರೀ 5 grams ಚಿನ್ನ ಮಾತ್ರ ಇದೆ ಅಂತ. ಸೊ ಈಗ ನಮ್ಮ ಸುಧಾಮೂರ್ತಿ ಅವ್ರು ನೋಡಿ, ಹೊರಗಡೆ ಹೋಗ್ಬೇಕಾದ್ರೆ ರೀಸೆಂಟಾಗಿ ನೋಡಿದ್ರೆ ಕೆಲವು ಘಟನೆಗಳನ್ನು ನೋಡಿದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ, ಚಿಂತನೆಗಳು ಹುಟ್ಟುತ್ತವೆ ಮನಸ್ಸಿನಲ್ಲಿ. ಅವರು ಈಗ ರಿಲಯನ್ಸ್ ನಮ್ಮ ಅಂಬಾನಿ ಮಗನಿಗೆ ಮದುವೆ ಮಾಡಿದ್ರಲ್ಲ, ಅಲ್ಲಿ ನೋಡಬೇಕಾಗಿತ್ತು ಅವ್ರು ಏನು ಸಿಂಪಲ್ ಒಂದು ಕರಿಮಣಿ ಸರ ಹಾಕೊಂಡು ಬಂದಿದ್ರು ನಮ್ಮ ಸುಧಾಮೂರ್ತಿ ಅವರು.
ಹೊರಗಡೆ ಹೋದಾಗ ಅಷ್ಟೇ, ಯಾವ್ದೋ ಫಂಕ್ಷನ್ಗೆ ಹೋಗಿದ್ರು ಅಷ್ಟೇ. ಯಾಕೆಂದ್ರೆ ಅವರ ಒಡವೆಗಳೇ ಅವರ ಜ್ಞಾನ. ಸೊ ಬೇರೆಯವ್ರನ್ನೆಲ್ಲ ನೋಡಿ, ಕೆಲವು ಮದುವೆಗೆ ಹೋದ್ರೆ ಏನಿದೆಲ್ಲ ಲಾಂಗ್ ಸರ, ಇಲ್ಲಿ ಗಂಟ ಸರ, ಕೈಗೆ ಒಂದಿಷ್ಟು ಬಳೆಗಳು ಎಲ್ಲ ಹಾಕೊಂಡ್ಬಂದಿರ್ತಾರೆ. ಯಾರು ಜಾಸ್ತಿ ದೇಹದ ಮೇಲೆ ಒಡವೆಗಳನ್ನ ಹಾಕೋತಾರೋ ಅವರ ಮನಸ್ಸು, ಅದು ದೇಹದ ಮೇಲೆ ಶ್ರೀಮಂತಿಕೆ ಇರುತ್ತೆ, ಮನಸ್ಸಿನಲ್ಲಿ ಶ್ರೀಮಂತಿಕೆ ಇರಲ್ಲ. ಮನಸ್ಸಿನಲ್ಲಿ ಶ್ರೀಮಂತಿಕೆ ಇದ್ದರೆ ಅವರು ತುಂಬ ಸರಳವಾಗಿರ್ತಾರೆ. ಈ ಮಾತಾಡಬೇಕನ್ನೋ ಒಂದು ಘಟನೆ ನೆನಪು ಬರುತ್ತೆ ನನಗೆ. ನಾನು ನಮ್ಮ ಸಂಬಂಧಿಕರು ಮದುವೆಗೆ ಹೋಗಿದ್ವಿ, ದೂರದ ಸಂಬಂಧ, ಸ್ವಲ್ಪ ಆತ್ಮೀಯತೆಯಿಂದ ಕರೆದಿದ್ರು ಯೋಗ ಮಾಸ್ಟರ್ ಹಾಗೆ ಹೇಗೆ ಅಂತ. ಸೊ ಮದುವೆಗೆ ಹೋಗಿದ್ವಿ. ಮದುವೆಗೆ ಹೋಗ್ಬೇಕಾದ್ರೆ ನಮ್ಮ ಒಬ್ಬರು ಆತ್ಮೀಯರೊಬ್ರು ಹೇಳಿದ್ರು, ಅಲ್ಲೊಬ್ರು ಲೇಡಿ ನಿಂತಿದ್ದಾರೆ ನೋಡಿ ಅಂದ್ರೆ ನೋಡಿದೆ. ಸೊ ಅವ್ರಿಗೆ ಅವ್ರು ಎಷ್ಟು ಶ್ರೀಮಂತ ನಿಮ್ಗೆ ಗೊತ್ತಾ ಅಂದರು. ನನಗೆ ಗೊತ್ತಿಲ್ಲ ಅಂದರೆ ಅವ್ರು ಹೇಳಿದ್ರು, ಸೀಸ್ ಮಿನಿಮಮ್ ವರ್ತ್ ಆಫ್ 2,000 crores ಅಂದರು. ಅವರ ಮಿನಿಮಮ್ ಬೆಲೆ ಈಗ 2,000 crores, ಅಷ್ಟು ಶ್ರೀಮಂತರು ಅವರು ಅಂದರು. ಅವ್ರು ಒಂದು ವಾಚ್ ಹಾಕಿದ್ರು, ಒಂದೇ ಒಂದು ಬಳೆ ಹಾಕಿದ್ರು, ಕತ್ತಲಿ ಕರಿಮಣಿ ಸರ ಇತ್ತು, ಬೇರೆ ಚಿನ್ನದ ಸರ ಇಲ್ಲವೇ ಇಲ್ಲ, ಅಷ್ಟೇ ಸಿಂಪಲ್ ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ರು. ಜೊತೆನಲ್ಲೇ ಅವ್ರ ಜೊತೆ ಒಂದು ಲೇಡಿ ಮಾಡ್ರನ್ ಹುಡುಗಿ ನಿಂತಿದ್ಲು, ಅವಳು ಪಿ ಎ, ಸರಳವಾಗಿ ನಿಂತ್ಕೊಂಡು ಮದುವೆ ನೋಡ್ತಾ ಇದ್ರು. ಸೊ ಅವ್ರು ಹೇಳ್ತಾ ಇದ್ರು, ನೋಡಿ ಹೇ ಎಷ್ಟು ಸರಳವಾಗಿದ್ದಾರೆ ನೋಡಿ ಶ್ರೀಮಂತರು ಅಂತ. ಸೊ ಶ್ರೀಮಂತಿಕೆ ಮನಸ್ಸಿನಲ್ಲಿರಬೇಕು, ಹೊರಗಡೆ ತೋರಿಕೆಯಲ್ಲಿ ಶ್ರೀಮಂತಿಕೆ ಇರಬಾರ್ದು. ಈ ರೀತಿಯಾದ ಮನಸ್ಥಿತಿ ಇರತಕ್ಕಂಥ ಹೆಣ್ಣುಗಳನ್ನು ಬುದ್ಧಿವಂತ ಗಂಡುಗಳು ಬಯಸ್ತಾರೆ, ಜ್ಞಾನವಂತ ಗಂಡುಗಳು ಬಯಸ್ತಾರೆ. ಅದಕ್ಕೆ ನಾನು ಈ ವಿಚಾರವನ್ನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಎಷ್ಟು ಸರಳವಾಗಿರಬೇಕು ಅಂದರೆ, ಮನೆಯಲ್ಲಿ ಹಬ್ಬಕ್ಕೆ ನನ್ನ ಗಂಡ ಸ್ಯಾರಿ ಸೀರೆ ಕೊಡಿಸಿಲ್ಲ ಅಂತ ಜಗಳ ಕಾಯಬಾರ್ದು. ಹಬ್ಬಕ್ಕೆ ನನ್ನ ಗಂಡ ಸೀರೆ ಕೊಡಿಸಿಲ್ವಲ್ಲ ಪಾಪ, ಏನು ತೊಂದರೆ ಇದೆ ಅಂತ ಮರುಗತಕ್ಕಂಥ ಹೆಂಡತಿ ಬೇಕು. ಆ ರೀತಿಯಾದ ಮನಸ್ಥಿತಿಗಳು ಈಗ ಜಾಸ್ತಿ ಆಗ್ತಾ ಇವೆ. ಈಗ ಮನಸ್ಸುಗಳು ತುಂಬ ಸೆನ್ಸಿಟಿವ್ ಆಗ್ತಾ ಇದೆ, ಸಣ್ಣ ಸಣ್ಣಕ್ಕೆಲ್ಲ ಕಿರಿಕಿಡ್ ಮಾಡ್ತಾ ಇರ್ತಾರೆ. ಆಫೀಸಲ್ಲಿ ಕೆಲಸ ಇರುತ್ತೆ, ಅಲ್ಲಿ ಸ್ಟ್ರೆಸ್ ಇರುತ್ತೆ, ಮನೆಯಲ್ಲಿ ಸ್ಟ್ರೆಸ್ ಇರುತ್ತೆ. ಈಗ ಎಜುಕೇಷನ್ ಸಿಸ್ಟಮ್ ಬಂದು ಫ್ರೀಡಮ್ ಬಂದುಬಿಟ್ಟು ಸಂಪಾದನೆ ಮಾಡತಕ್ಕಂಥ ಸಾಮರ್ಥ್ಯ ಹೆಣ್ಣಿಗೆ ಬಂದಿರೋದ್ರಿಂದ ಮನಸ್ಸಿನಲ್ಲಿ ತಾಳ್ಮೆ ಕಡಿಮೆ ಆಗ್ತಾ ಇದೆ. ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ, ಕೌನ್ಸಿಲಿಂಗ್ ಎಲ್ಲ ಮಾಡಬೇಕಾದ್ರೆ ಗಂಡು ಯಾವ ರೀತಿ ಬಯಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಕವನ ಬರೆದಿದ್ದೆ, ಇದನ್ನೆಲ್ಲ ನೋಡಿ. ಅದಕ್ಕೆ ನಾನು ಕವನ ಶೇರ್ ಮಾಡ್ಕೊಳ್ತೀನಿ ನೋಡಿ ನಿಮ್ಮ ಜೊತೆಯಲ್ಲಿ. ಬೆಳಕಾಗಿ ಬಾ ಗೆಳತಿ, ಅವ್ನು ಪ್ರೀತಿಸ್ತಾ ಇದ್ದಾನೆ ಒಂದು ಹೆಣ್ಣನ್ನು, ತನ್ನ ಜೀವನಕ್ಕೋಸ್ಕರ ಅವಳು ಕರೆಸ್ಕೋಬೇಕಾಗತ್ತೆ. ಆಗ ಬರೆದಂಥ ಕವನ, ಬೆಳಕಾಗಿ ಬಾ ಗೆಳತಿ, ತಾಳಿ ಕಟ್ಟಲಾರ ಗೆಳತಿ, ನಿನ್ನಂದ ನೋಡಿ, ನೀನು ತುಂಬ ಸುಂದರವಾಗಿದೆಯಾ ಅಂತ ನಾನು ತಾಳಿ ಕಟ್ಟೋದಿಲ್ಲ. ತಾಯಿ ಇರುವಳು ನನ್ನ ಜೊತೆ, ನನ್ನ ಜೊತೆನಲ್ಲಿ ನನ್ನ ತಾಯಿ ಇದ್ದಾಳೆ. ಸೊ ಅಂದ್ರೆ ನಿನ್ನ ಸೌಂದರ್ಯ ನನ್ನ ತಾಯಿನ ಹೇಗೆ ನೀನು ನೋಡ್ಕೋಬೇಕು ಅಂತ ಮೊದಲೇ ಬಯಸ್ತಾ ಇದ್ದಾನೆ. ನನ್ನ ಹೊಸಲ ನೀ ಮುಟ್ಟುವ ಮುನ್ನ ತಾಳ್ಮೆಯ ತೋಳ್ಬಂದಿ ತೊಡಿಸುವ ಆಸೆ, ನನ್ನ ಹೊಸಲು ನನ್ನ ಮನೆಗೆ ನೀನು ಬರೋಕೆ ಮೊದಲು ತೋಳ್ಬಂದಿ ಇಲ್ಲಿ ಹಾಕ್ತಾರಲ್ಲ ಚಿನ್ನದ್ದು, ತಾಳ್ಮೆಯ ತೋಳ್ಬಂದಿ ತೊಡಿಸುವ ಆಸೆ, ಸಹನೆಯ ಕಾಸಿನ ಸರ ಹಾಕುವ ಆಸೆ. ಸಹನೆ, ಅವಳು ಸಹನೆ ಇರಬೇಕು, ಅದನ್ನ ಆ ಥರದ ಕಾಸಿನ ಸರ ನಾನು ನಿನಗಾಕಬೇಕು. ಕಷ್ಟ ಸಹಿಷ್ಣುತೆಯ ಸಹಿಸುವ ಕಟಿಬಂದಿ ತೊಡಿಸುವ ಆಸೆ, ಎಲ್ಲ ಕಷ್ಟಗಳನ್ನು ನೋವುಗಳನ್ನು ಸಹಿಸಿ ತಡ್ಕೊಳ್ತಕ್ಕಂಥ ಕಟಿಬಂದಿ ಅಂದರೆ ಸೊಂಟಕ್ಕೆ ಹಾಕ್ತೀವಲ್ಲ ಟಾಬು ಅಂತ ಕರಿತೀವಿ, ಅದು ಕಟಿಬಂದಿ. ಕಟಿಬಂದಿ ತೊಡಿಸುವ ಆಸೆ, ಚಾಡಿ ಗಂಜ ಅಂಜದ ಕಿವಿಯೋಲೆ ತೊಡಿಸುವ ಆಸೆ. ಚಾಡಿಯನ್ನು ಕೇಳದಿರ್ತಕ್ಕಂಥ ಯಾರು ಏನಾರ ಹೇಳ್ಕೊಳ್ಳಿ, ನಿನ್ನದು ರಿಯಾಕ್ಟ್ ಮಾಡಬಾರ್ದು, ಚಾಡಿಗೆ ಏನು ಕಿವಿ ಕೊಡಬಾರ್ದು, ಆ ಥರ ಕಿವಿಗೆ ಒಂದು ಓಲೆ ತೊಡಿಸುವ ಆಸೆ. ಎಲ್ಲರನ್ನು ನಕ್ಕಿ ನಲಿಸುವ ಮೂಗುತಿ ತೊಡಿಸುವ ಆಸೆ. ಮೂಗುತಿ ಎಂಥ ಮುತ್ತಿನ ಮೂಗುತಿ ಹಾಕ್ಬೇಕು ಅಂತಾರಲ್ವಾ, ಬಟ್ ನಾನು ಯಾವ ರೀತಿಯಾದ ಮೂಗುತಿ ತೊಡಿಸ್ಬೇಕು ಅಂತಿದ್ದೀನಿ ಅಂದರೆ, ಎಲ್ಲರನ್ನು ನಕ್ಕಿ ನಲಿಸುವ ಮೂಗುತಿ ತೊಡಿಸುವ ಆಸೆ. ದಾನ ಧರ್ಮ ಮಾಡುವ ಕೈಬಳೆ ತೊಡಿಸುವ ಆಸೆ. ನಿನ್ನ ಕೈಗಳು ಹೇಗಿರ್ಬೇಕು ಅಂದರೆ ದಾನ ಧರ್ಮ ಮಾಡ್ತಾ ಇರಬೇಕು, ಬೇರೆಯವ್ರನ್ನೆಲ್ಲ ಸಲಕ್ತಾ ಇರಬೇಕು, ಆ ಥರ ಇರತಕ್ಕಂಥ ಕೈಗಳ ಬಳೆ ತೊಡಿಸುವ ಆಸೆ. ಎಲ್ಲದರ ಅರಸಿ ನೀನಾಕು ಗೆಳತಿ, ನೀನು ಎಲ್ಲರ ಮನಸ್ಸಿನಲ್ಲಿ ರಾಣಿ ಥರ ಇರಬೇಕು, ನನ್ನ ಹೆತ್ತವರ ಕನಸಿನ ಕೂಸಾಕುವೆ. ಸೊ ನನ್ನ ಹೆತ್ತವರಿಗೆ ನೀನು ಮಗು ಥರ ಆಗಬೇಕು, ಆ ರೀತಿಯಾದ ನನಗೆ ಗೆಳತಿ ಬೇಕು ಅಂತ ಅವನು ಒಂದು ಕವನವನ್ನು ಬರೆದಿದ್ದಾನೆ. ಯಾರ ಬಗ್ಗೆ? ತನ್ನ ಬಾಳ ಗೆಳತಿಯ ಬಗ್ಗೆ. ಇಲ್ಲಿ ನಾನು ಏನಪ್ಪ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ,
ಗಂಡು ಬಯಸುವುದು ಸರಳ, ಎಷ್ಟು ಸರಳವಾಗಿರ್ತಾನೆ, ಸ್ವಲ್ಪ ತಾಳ್ಮೆ ಜಾಸ್ತಿಯನ್ನು ಬಯಸ್ತಾನೆ, ಜೊತೆಗೆ ಸ್ವಲ್ಪ ಪ್ರೀತಿಯನ್ನು ಬಯಸ್ತಾನೆ. ತಾಳ್ಮೆಯಿಂದ ನೀವು ಪ್ರೀತಿಸಿದರೆ, ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸಿದರೆ ಅವನಷ್ಟು ಸರೆಂಡರ್ ಆಗೋರು ಇನ್ಯಾರೂ ಇಲ್ಲ. ಎಲ್ಲ ಕಡೆ ನೋಡಿ, ಪ್ರೇಮಿಗಳಲ್ಲಿ ಮೊದಲು ಸೋಲುವವನೇ ಗಂಡು. ಯಾಕೆಂದರೆ ಯಾವುದಕ್ಕೋಸ್ಕರ ಅವನು ಸೋಲ್ತಾ ಇದ್ದಾನೆ ಅಂದರೆ, ಪ್ರೀತಿಗೋಸ್ಕರ ಸೋಲ್ತಾ ಇದ್ದಾನೆ. ಸೊ ತಾಳ್ಮೆಗೋಸ್ಕರ ಸೋಲ್ತಾ ಇದ್ದಾನೆ, ಮನಸ್ಸಿಗೋಸ್ಕರ ಸೋಲ್ತಾನೆ. ಹೊರಗಿನ ಆಕರ್ಷಣೆ ಸ್ವಲ್ಪ ದಿನ ಕ್ಷಣಿಕ, ಬಟ್ ಮುಂದೆ ಬರತಕ್ಕಲ್ಲ ಬದುಕಿನಲ್ಲಿ ಅವನು ಜಾಸ್ತಿ ಹೆಣ್ಣಿನಿಂದ ನಿರೀಕ್ಷೆ ಪಡೋದು ಪ್ರೀತಿ, ಗೌರವ, ಮಮತೆ, ಮತ್ತು ತನ್ನ ಸುತ್ತಲಿರುವವರ ಬಗ್ಗೆ ನೋಡತಕ್ಕಂಥ ಕೇರ್ ಅಂಡ್ ಕನ್ಸರ್ನ್, ಅದು ತುಂಬ ಮುಖ್ಯ. ಆ ಒಡವೆಗಳು ತುಂಬ ಮುಖ್ಯ. ಬೇರೆಲ್ಲ ಒಡವೆಗಳು ಸಹಜವಾಗಿ ಸರಳವಾಗಿರತಕ್ಕಂಥದ್ದು, ಅಷ್ಟೊಂದು ಬೆಲೆ ಇರಲ್ಲ ಅದಕ್ಕೆ. ಅದು ಓನ್ಲಿ ಕಷ್ಟ ಸುಖಕ್ಕಷ್ಟೇ. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಲಾಸ್ಟ್ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ, ನನ್ನ ಕೌನ್ಸಿಲಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಹೇಳಿ ಲಾಸ್ಟ್ ಸೆಂಟೆನ್ಸ್ ನಿಮ್ಗೆ ಹೇಳ್ತೀನಿ, ಖಂಡಿತವಾಗಿ ಇದನ್ನು ನೆನಪಿಟ್ಕೊಳ್ಳಿ. ಎಲ್ಲಿ ಯಾವ ದಾಂಪತ್ಯದಲ್ಲಿ ಅಹಂ, ನಾನು ಅನ್ನೋದು ಬಂದುಬಿಟ್ರೆ ಆ ಸಂಸಾರದಲ್ಲಿ ಪ್ರೀತಿ ಖಂಡಿತ ಇರೋದಿಲ್ಲ. ನಾನು ಇರಬಾರ್ದು, ನಾವು ಇರಬೇಕು. ಯಾವುದೇ ಸಮಸ್ಯೆ ಬರಲಿ, ಇವ್ರ ಮನೆಯಿಂದ ಬರಲಿ ಅಥವಾ ಇವ್ರ ಮನೆಯಿಂದ ಬರಲಿ, ಹೊರಗಡೆಯಿಂದ ಬರಲಿ, ಇಲ್ಲಿಂದ ಬರಲಿ, ಎಲ್ಲ ಸಮಸ್ಯೆಗಳು ಬಂದಾಗ ನಾನು ಇರಬಾರ್ದು, ನಾವು ಇರಬೇಕು. ಆ ನಾವು ಅನ್ನತಕ್ಕಂಥದ್ದು ಬಂದರೆ ಸಮಸ್ಯೆಗಳು ಸಮಸ್ಯೆಗಳಾಗಿ ಕಾಡೋದೇ ಇಲ್ಲ, ಸಮಸ್ಯೆಯಲ್ಲೂ ಕೂಡ ಸುಖವನ್ನು ಕಾಣಬಹುದು. ಏನೇ ಬರಲಿ, ಯಾವುದೇ ಬರಲಿ, ಎಲ್ಲದರನ್ನು ನಿಮ್ಮ ರಕ್ಷಣೆ ಮಾಡೋದು ಪ್ರೀತಿ ಮಾತ್ರ. ಥ್ಯಾಂಕ್ ಯು.